ಪ್ರತ್ಯೇಕ ಲಿಂಗಾಯತ ಹೋರಾಟ ವಿಚಾರವಾಗಿ ಪ್ರತ್ಯೇಕ ಲಿಂಗಾಯತ ಹೋರಾಟಗಾರರ ವಿರುದ್ಧ ಕರ್ಣೇಶ್ವರ ಮಠದ ಸ್ವಾಮಿಗಳು ಕಿಡಿಕಾರಿದ್ದಾರೆ. ವೀರಶೈವ ಧರ್ಮ ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ರೆ ರಾಜಕೀಯದಲ್ಲಿ ಮಾಜಿಗಳಾಗ್ತಾರೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಚಿವರಾದ ಎಂಬಿಪಿ ವಿನಯ್ ಕುಲಕರ್ಣಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆಯ ಆಲ್ಮೇಲ್ ಹಿರೇಮಠದ ಚಂದ್ರಶೇಖರ್ ಶಿವಾಚಾರ್ಯ ದ್ವಾದಶ ಕಾರ್ಯದಲ್ಲಿ ಸ್ವಾಮೀಜಿಯವರು ಎಚ್ಚರಿಕೆ ನೀಡಿದ್ದಾರೆ. ಯಾರು ಮಠ ಮಾನ್ಯಗಳಿಗೆ ನಂಬುತ್ತಾರೋ ಅವರು ಸಚಿವ ಮತ್ತು ಮುಖ್ಯಮಂತ್ರಿಗಳಾಗ್ತಾರೆ, ಒಡೆಯಲು ಹೋದ್ರೆ ಅವರು ಮಾಜಿಗಳು ಆಗುತ್ತಾರೆ ಎಂದು ಕಿಡಿಕಾರಿದ್ರು. ಪಟ್ಟಣದ ಮಠಕ್ಕೆ ಬಂದು ಹೋದೆ ನಾನು ಮಂತ್ರಿಯಾದೆ ಅಂತ ಹೇಳಿದೆ. ನಿಜ, ಯಾರು ಧರ್ಮದ ಪರವಾಗಿ ಕೆಲಸ ಮಾಡ್ತಾರೋ, ಯಾರು ಮಠ ಮಾನ್ಯಗಳಿಗೆ ಬರ್ತಾರೋ ಅವರು ಮಂತ್ರಿಗಳು ಆಗ್ತಾರೆ, ಮುಖ್ಯಮಂತ್ರಿಗಳು ಆಗ್ತಾರೆ. ಯಾರು ಮಠಗಳ ವಿರುದ್ಧ ನಡೀತಾರೋ, ಧರ್ಮ ವಿಭಜನೆಯನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರು ಮಾಜಿ ಮಂತ್ರಿಗಳು ಆಗ್ತಾರೆ, ಮಾಜಿ ಮುಖ್ಯಮಂತ್ರಿಗಳು ಆಗ್ತಾರೆ. ಯಾವತ್ತಿಗೂ ಕೂಡ ಅವರು ಮೇಲೆ ಇರೋದಿಲ್ಲ ಅನ್ನುವಂತಹದ್ದು ಇವತ್ತು ಕರ್ನಾಟಕದಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿರುವಂತಹದ್ದು ನಿದರ್ಶನವಾಗಿದೆ. ಇಂತಹ ಭವ್ಯವಾಗಿರುವಂತಹ ಮಾನವೀಯ ಮೌಲ್ಯವನ್ನ ಎತ್ತಿ ಹಿಡಿಯುವಂತಹ ಧರ್ಮವನ್ನ ವಿಭಜನೆ ಯಾವ ಕಾಲಕ್ಕೂ ಮಾಡಬಾರದು ಅನ್ನುವಂತಹ ಸಂದೇಶವನ್ನ ಈ ಶುಭ ಸಂದರ್ಭದಲ್ಲಿ ಕೊಡುತ್ತಾ ಇವತ್ತಿನ ಈ ಭವ್ಯವಾದಂತಹ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಯಿಸಿ ಗೌರವಿಸುತ್ತಾ. ಪ್ರತಿ ವರ್ಷದಂತೆ ಈ ವರ್ಷವೂ ಯಾಸಿನ ಜವಳಿರವರ ನೇತೃತ್ವದಲ್ಲಿ ಜನವರಿ 5ರಂದು ವಿಜಯಪುರದಲ್ಲಿ ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹ ಜರುಗಲಿದೆ. ಸರ್ವರಿಗೂ ಸುಸ್ವಾಗತ. ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.